ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವ್ನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ರೆಸಿಪಿ ನಿಮಗೆ ಹೇಳ್ಕೊಡ್ತಿದ್ದೀನಿ, ಒಂದು ಸ್ವೀಟ್ ಐಟಮ್ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬೇಸನ್ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ಒಂದು ದೊಡ್ಡ ಬಾಣಲಿ ಈ ಥರ ಇಟ್ಕೊಂಡು ಅದಕ್ಕೆ ಒಂದು ತುಪ್ಪನ ಹಾಕ್ಕೋಬೇಕು. ತುಪ್ಪನೇ ಜಾಸ್ತಿನೇ ಹಿಡಿಸುತ್ತೆ, ಆಲ್ಮೋಸ್ಟ್ ಇದು ತುಪ್ಪದಲ್ಲೇ ಮಾಡುವಂಥ ಸ್ವೀಟ್ ಆಗಿರೋದ್ರಿಂದ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಗಟ್ಟಿ, ಎಲ್ಲೂ ಗಟ್ಟಿ ಆಗದೇ ಇರೋ ಥರ ತಿರುಕೋಬೇಕು. ನಮಗೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಕಡಲೆ ಹಿಟ್ಟನ್ನು. ನೋಡಿ, ಈ ರೀತಿಯಾಗಿ ಕಲಿಸ್ತಾ ಇರಬೇಕು ಇದನ್ನು. ಎಲ್ಲೂ ಗಂಟು ಹಾಕಬಾರ್ದು, ಉರಿ ಕಡಿಮೆ ಉರಿ ಇಟ್ಕೊಂಡು ತುಪ್ಪದಲ್ಲಿನೇ ಈ ಕಡಲೆ ಹಿಟ್ಟನ್ನು ನೀಟಾಗಿ ಹುರ್ಕೋಬೇಕು. ನೋಡಿ, ಈ ರೀತಿಯಾಗಿ ಗಟ್ಟಿ ಹಾಕಬೇಕು. ಕಡಿಮೆ ಆದಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಮತ್ತೆ ಹಾಕ್ಕೋಬೋದು. ಹಾಕ್ಕೊತ ಹಾಕ್ಕೊತ ನೀಟಾಗಿ ಕೈ ಆಡಿಸ್ಕೋಬೇಕು, ಕಡಿಮೆ ಉರಿಯಲ್ಲೇ ಕೈ ಆಡಿಸ್ಬೇಕು. ಇದು ಕಲರ್ ಚೇಂಜ್ ಆಗಬೇಕು. ಕಲ್ಲರ್ ಚೇಂಜ್ ಆಗೋವರೆಗೂ ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಹುರ್ಕೋತಾ ಇರಬೇಕು, ಆಗಾಗ ಕೈ ಆಡಿಸ್ತಿರ್ಬೇಕು. ತಳ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ, ಗಂಟನ್ನು ಹಾಕಬಾರ್ದು. ಆ ರೀತಿಯಾಗಿ ಕೈ ಆಡಿಸ್ಕೊತಾನೇ ಇರಬೇಕು ಹಿಟ್ಟಲ್ಲಿ. ನೀಟಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹಿಟ್ಟನ್ನು ಹೀಗೆ ಬೇಯಕ್ಕೆ ಬಿಡಬೇಕು. ನೋಡಿ ಯಾವ ರೀತಿ ತಿರುಗಿಸ್ತಿದ್ದೀವಿ ಅಂತ ಲಾಸ್ಟಿಗೆ ನೋಡಿ, ಈ ರೀತಿ ಆಗುತ್ತೆ ಇದು ಹಿಟ್ಟು. ಈ ರೀತಿ ಆದಾಗ ಬೇಕು ಅಂದಲ್ಲಿ ನಾವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಗೆ ಕೈ ಆಡಿಸ್ತಾ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಈ ಹಿಟ್ಟು ಪೂರ್ತಿ ಕಲರ್ ಚೇಂಜ್ ಆಗಬೇಕು. ಯಾವ ರೀತಿ ಅಂದರೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬ್ರೌನ್ ಕಲರಾಗಿ ಬರಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಈ ರೀತಿ ಕಲರ್ ಚೇಂಜ್ ಆಗಿದೆ ಅಂದರೆ ನಾವು ಪರ್ಫೆಕ್ಟಾಗಿ ಲಡ್ಡು ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ಸೊ ಲಾಸ್ಟಿಗೆ ಎಲ್ಲ ರೆಡಿ ಆದಮೇಲೆ ನಾವು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋಬೇಕು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಇವನ್ನಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಿಟ್ಟು ತಣ್ಣಗಾದಮೇಲೆ. ರೊಕ್ಕ ಖರ್ಚು ಮಾಡಿದ್ರೂ ಪರವಾಗಿಲ್ಲ, ಆಲ್ಮೋಸ್ಟ್ ಬೆಣ್ಣೆಗೆ ಮತ್ತು ರೊಕ್ಕ ಜಾಸ್ತಿ ಆಗೋದು. ರೊಕ್ಕ ಖರ್ಚಾದರೂ ಪರವಾಗಿಲ್ಲ, ಬಾಯಲ್ಲಿಟ್ಟರೆ ಕರಗುವಂತಹ ಈ ಬೇಸನ್ ಹೊಟ್ಟಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ತಣ್ಣಗಾದಮೇಲೆ ಏಲಕ್ಕಿ ಪುಡಿನ ಸೇರಿಸ್ಕೊತಿದ್ದೀನಿ. ಏಲಕ್ಕಿ ಪುಡಿ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಕಲಸ್ಕೋಬೇಕು. ಕಲಸ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಒಂದು 10-15 ನಿಮಿಷ ಇಲ್ಲ 20 ನಿಮಿಷನ ಬಿಡಲೇಬೇಕು. ಇದನ್ನು ತಣ್ಣಗಾಗಿಂದ ನಾವು ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಷ್ಟು ಬೇಕೋ ನಮ್ಮ ರುಚಿಗೆ ತಕ್ಕಂಗೆ ಯೂಸ್ ಮಾಡ್ಕೋಬೇಕು ಇದರಲ್ಲಿ. ನೋಡಿ, ಈಗ ಸಕ್ಕರೆ ಪುಡಿನ ತಣ್ಣಗಾಗಿದೆ, ಸಕ್ಕರೆ ಪುಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಸ್ವಲ್ಪ ಸ್ವಲ್ಪ ಆಗಿ ಸಕ್ಕರೆ ಪುಡಿನ ಹಾಕ್ಕೊಂಡು ನೀಟಾಗಿ ಈ ರೀತಿ ಕಲಸ್ಕೋಬೇಕು. ಎಲ್ಲೂ ಉಂಡೆ ಆಗಬಾರ್ದು, ಗಟ್ಟಿ ಆಗಬಾರ್ದು. ನೋಡ್ಕೊತ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಪುಡಿನ ಹಾಕ್ಕೋಬೇಕು. ಮತ್ತು ಸಕ್ಕರೆ ಪುಡಿ ಜಾಸ್ತಿ ಹಾಕ್ಕೊಂಬಿಟ್ರೆ ತುಂಬ ಗಟ್ಟಿಯಾಗ್ಬಿಡುತ್ತೆ. ನೋಡಿಕೊಂಡು ಸಕ್ಕರೆ ಪುಡಿನ ನಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಈ ಥರ ಕಲಸ್ಕೋಬೇಕು. ಬೆಣ್ಣೆಗೇ ರೊಕ್ಕ ಜಾಸ್ತಿ ಖರ್ಚಾಗುತ್ತೆ, ಆದರೂ ಪರವಾಗಿಲ್ಲ. ರುಚಿಯಾದಂತಹ ಬೇಸನ್ ಉಂಡಿ ಬಾಯಲ್ಲಿಟ್ಟರೆ ಕರಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಯಲ್ಲಿ ಎರಡೂ ಕೈಯಿಂದ ಹಿಂಗೆ ಮಿದ್ಕೋಬೇಕು ಇದನ್ನು, ಹಿಟ್ಟನ್ನು ನೀಟಾಗಿ ಹಿಂಗೆ ನಾದ್ಕೊಂಡಷ್ಟು ಲಡ್ಡು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ. ನೀಟಾಗಿ ಕಲಸ್ಕೊಂಡಿಂದ ಹಿಟ್ಟು ಲಡ್ಡು ಅದಕ್ಕೆ ಬಂದೈತಾ ಇಲ್ಲ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಕೈಯಲ್ಲಿ ಎರಡೂ ಕೈಯಲ್ಲಿ ನಾದ್ಕೊಂಡು ಲಡ್ಡುಗೆ ಬರುತ್ತಾ ಇಲ್ಲ, ಲಡ್ಡು ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನೋಡಿಕೊಂಡು ಉಂಡಿ ಕಟ್ಕೊಂಡ್ರಿ. ಬಾಯಲ್ಲಿಟ್ಟರೆ ಕರಗುವಂತಹ ಬೇಸನ್ ಉಂಡಿ ರೆಡಿಯಾಗುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬಾಯ್.